ಇದೇ ಮೋಸ ಕುತಂತ್ರದ ಒಂದು ದಾರಿಯಲ್ಲಿ ಅವ್ರು ಹೋಗ್ತಾನೆ ಇದ್ದಾರೆ. ನನ್ನ ಹೆಸರಲ್ಲಿ 3 ಜನ ಸಿಂಗಳ ಪಾಯಿಂಟ್ ಹಾಕಿದ್ದಾರೆ, ಆ ವಿಷಯ ನಿಮ್ಗೆ ಗೊತ್ತು. ಆದ್ರೆ ಒಂದು ವಿಷಯ ನೀವು ಹೊರತು ಹಾಕುವಾಗ ಇದು ದಯವಿಟ್ಟು ಸ್ವಲ್ಪ ಕಾರಣದಿಂದ ಸಾವಧಾನವಾಗಿ ಎಂದೋ ನಿಮ್ಗೆ ನಾನು ಹೇಳ್ತೀನಿ. ಇದು ನನ್ನ ಕ್ರಮ ಸಂಖ್ಯೆ 20. ಕ್ರಮ ಸಂಖ್ಯೆ 20 ಇವಾಗ ನಿಮ್ಗೆ ವೋಟಿಂಗ್ ಮಷೀನ್ 2 ಬರುತ್ತೆ. 1 to 15 ಒಂದು ವೋಟಿಂಗ್ ಮಷೀನ್, 16 to 16 ನೋಟ ಅಂತ ಇರುತ್ತೆ. ಅದಾದ್ಮೇಲೆ 17, 18, 19, 20 ನಮ್ದು ಕ್ರಮ ಸಂಖ್ಯೆ. ನೀವು ಒಂದೇ ವೋಟಿಂಗ್ ಮಷೀನ್ ಅಲ್ಲಿ ನೋಡಿ ಏನಪ್ಪ ಹೆಸರಿಲ್ಲ ಕ್ರಮ ಸಂಖ್ಯೆ ಇಲ್ಲ ಅಂತ ಕನ್ಫ್ಯೂಸ್ ಆಗೋದು. ಅದ್ರ ಪಕ್ಕನೇ 2 ವೋಟಿಂಗ್ ಮಷೀನ್ ಇರುತ್ತೆ, ಅದರಲ್ಲಿ 20. ನನ್ನ ಹೆಸರು ಸುಮಲತಾ ಅಂಬರೀಶ್ ಅಂತ ಇದೆ ನೋಡಿ, ಅದೇ ತರ ಕಾನ್ಸೆಪ್ಟ್. ನಮ್ಮ ಫೋಟೋ ಇರುತ್ತೆ, ಪಕ್ಕದಲ್ಲಿ ಚಿನ್ನ ತಗಳೆ, ಸ್ವಾಭಿಮಾನದ ತಗಳೆ. ಅದು ಅಂದ್ರೆ ಮಂಡ್ಯದ ಸ್ವಾಭಿಮಾನದ ತಗಳೆ ಇದು. ಈ ಒಂದು 18 ನೀವು ಆಶೀರ್ವಾದ ಮಾಡಿದ್ರೆ 123 ಅದು ವಿಜಯ ತಗಳೆ ಆಗ್ಬೇಕು. ನಿಮ್ಮನ್ನೆಲ್ಲ ನಂಬ್ಕೊಂಡು ಬಂದಿದ್ದೀನಿ. ನನ್ನ ಕೈಗಡೆ ನೋಡಿ ಆಶೀರ್ವಾದ ಮಾಡಿ, ಒಬ್ಬರು ಬಂದ್ರೆ ಖಂಡಿತ ಸೇವೆ ಮಾಡಿ ನಿಮ್ಮೆಲ್ಲ ತಿಳಿಸ್ಕೊತೀನಿ. ನಾನು ಒಂದ್ನಿಮಿಷ ಪ್ರೆಸ್ ಕೊಡದಾಗ್ಲೂ ಇದೇ ಮಾತಾಡಿದೀವಿ. ಕೊಲೆ ಹಿಂದ ಅವರ ಮಾತುಗಳಿಗೆ ನಾವ್ಯಾಕೆ ಇಂಪಾರ್ಟೆನ್ಸ್ ಕೊಡ್ಬೇಕು? ಯಾರು ಅವರು ನಮ್ ಸ್ಟ್ಯಾಂಡ್ ಬಗ್ಗೆ ಅವ್ರ ಸ್ಟ್ಯಾಂಡ್ ಇದೀನಿ ಅವ್ರ ಬಗ್ಗೆ ನಾನು ಮಾತಾಡಲ್ಲ, ನೀವು ಮಾತಾಡ್ಬೇಕು. ಈ ಏಪ್ರಿಲ್ 18 ಇದೆಯಲ್ಲ, ಈ ಏಪ್ರಿಲ್ 18 ನನ್ಗೆ ಅರ್ಥ ಆಗುತ್ತೆ ನೋಡಿ. ನಿಮ್ಗಿದೆ ಒಂದು ನಿಷ್ಠೆ, ನಿಮ್ಮ ನಿಮ್ಗಿದೆ ಅಂತ ಅವ್ರನ್ನ ನಾವೇನಿದ್ರು ನೋಡ್ತೀವಿ. ನಾನ್ ಬೇಕಾಗಿಲ್ಲ ಅಂತ ಅವ್ರ ಮಾತುಗಳ 18 ತಾರೀಕು ಇದೆಯಲ್ಲ, ಆವತ್ತಿನ ದಿನ ನಿಮ್ಮ ಉತ್ತರದಿಂದ ಕೊಡು. ಆ ಉತ್ತರ ಇದೆಯಲ್ಲ ಅದೇ ಸಾಕು. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಆ ಉತ್ತರ ನಿಂತು ಬರುತ್ತಲ್ಲ ಆವಾಗ ಆ ಮಾತಲ್ಲ ನಿಮ್ಗೆ ಶಕ್ತಿಯಲ್ಲ ನಿಮ್ಗೆ ನಮಸ್ಕಾರ. ಒಂದೇ ದಯವಿಟ್ಟು ನಮ್ಮ ತಾಯಿಗಳು ನೋಡಿ ಆಶೀರ್ವಾದ ಮಾಡಿ ಕಳಿಸಿ. ಅದರಿಂದ ಪೌರಪ್ಪ ಪೌರಪ್ಪ ಮುಗಿಸ್ತೀವಿ. ಲಾಸ್ಟ್ ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ. ಯಾಕಂದ್ರೆ 1 ನಿಮಿಷ ಚುನಾವಣೆ ಬರ್ತಾ ಇದೆ, 18 ಇದೇ ಮೋಸ ಕುತಂತ್ರದ ಒಂದು ದಾರಿಯಲ್ಲಿ ಅವ್ರು ಹೋಗ್ತಾನೆ ಇದ್ದಾರೆ. ನನ್ನ ಜನಕ್ಕೋಸ್ಕರನೇ ನಾನು ಹೆಜ್ಜೆ ಹಾಕ್ತಾ ಇರೋದು, ಜನ ಬೇಕು ಅಂತಾನೆ ನಾನು ಇವತ್ತು ಬಂದಿರೋದು. ಅಂಬರೀಶ್ ಅವರ ಪ್ರೀತಿನ ಉಳಿಸ್ಕೋಬೇಕು, ಅವ್ರ ಹೆಸರನ್ನ ಕಾಪಾಡ್ಕೋಬೇಕು ಅನ್ನೋದು ಒಂದೇ ಉದ್ದೇಶ. ನನಗೆ ಅಧಿಕಾರದ ದಾಹ ಇಲ್ಲ, ನನ್ನ ಹತ್ರ ಇವನು ಪಕ್ಷ ಕಟ್ಟಬೇಕು ಅನ್ನೋ ಒಂದು ಆ ತರ ದಾಸ ಏನಿಲ್ಲ. ನಾನೇನಿದ್ರು ಅಂಬರೀಶ್ ನನ್ನ ಕನಸುಗಳು ಒಂದಷ್ಟು ಇತ್ತು ಮಂಡ್ಯಕ್ಕೋಸ್ಕರ ಮಾಡಬೇಕು ಅನ್ನೋದಿಲ್ಲ. ನನ್ನ ಕೈಲ ಆದಷ್ಟು ನಾನು ಸುಳ್ಳು ಭರವಸೆ ಕೊಡಲ್ಲ. ಒಂದು MP ಏನೆಲ್ಲ ಕೆಲಸ ಮಾಡಿ ಏನೆಲ್ಲ ಅಭಿವೃದ್ಧಿ ಕೆಲಸ ತರಬಹುದು ಮಂಡ್ಯಕ್ಕೆ, ನಾನು ಅದನ್ನ ಪ್ರಾಮಾಣ ಪ್ರಾಮಾಣ ಸೊಸೆ. ನಾನು ನಿಮ್ಮ ಸೊಸೆಯನ್ನು ಕಾಪಾಡೋದು ನಿಮ್ಮ ಧರ್ಮ. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ, ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ಹೆಣ್ಮಕ್ಳಿಗೆ ನಾನು ಮುಖ್ಯವಾಗಿ ಹೇಳೋದು, ನನ್ನ ನೋವೇನಂತ ನೀವು ಅರ್ಥ ಮಾಡ್ಕೋತೀರಾ, ನಿಮ್ಮ ನೋವೇನಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಏನೇ ಇದ್ರೆ ಸಮಸ್ಯೆಗಳು ಹೆಣ್ಮಕ್ಕಳ ಪ್ರತಿನಿಧಿಯಾಗಿ ನೀವು ಗೌರವವಾಗಿ ನನ್ನ ಹತ್ರ ಸಂತೋಷ ಎಂದು ಮುಜುಗರ ಎಂದು ನಿಮ್ಮ ಸಮಸ್ಯೆಗಳು ಏನಿದೆ ನನ್ನನ್ನ ಪ್ರತ್ಯಕ್ಷವಾಗಿ ಅಪ್ರೋಚ್ ಮಾಡಿ ಹೇಳ್ಕೋಬಹುದು. ಸೊಸೆ ನಾನು, ನಿಮ್ಮ ಸೊಸೆಯನ್ನು ಕಾಪಾಡೋದು ನಿಮ್ಮ ಧರ್ಮ. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ, ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ಹೆಣ್ಮಕ್ಕಳಿಗೆ ನಾನು ಮುಖ್ಯವಾಗಿ ಹೇಳೋದು, ನನ್ನ ನೋವೇನಂತ ನೀವು ಅರ್ಥ ಮಾಡ್ಕೋತೀರಾ, ನಿಮ್ಮ ನೋವೇನಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಏನೇ ಇದ್ರೆ ಸಮಸ್ಯೆಗಳು ಹೆಣ್ಮಕ್ಕಳ ಪ್ರತಿನಿಧಿಯಾಗಿ ನೀವು ಗೌರವವಾಗಿ ನನ್ನ ಹತ್ರ ಸಂತೋಷ ಎಂದು ಮುಜುಗರ ಎಂದು ನಿಮ್ಮ ಸಮಸ್ಯೆಗಳು ಏನಿದೆ ನನ್ನನ್ನ ಪ್ರತ್ಯಕ್ಷವಾಗಿ ಅಪ್ರೋಚ್ ಮಾಡಿ ಹೇಳ್ಕೋಬಹುದು.